ಏನು ಗೆದ್ದಿರೋದಲ್ಲ, ಇಲ್ಲಿಂದ ರವಾನೆ ಆಯ್ತಲ್ಲ, ಆರ್ಥಿಕ ಶೈಲಿ ಇದು ಎಂತಂದ್ರೆ ತೈಲಿಗಳು ಇಲ್ಲಿ ಚೀಲಗಳು ಅದು ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡಿರೋದು ಬೇರೆ. ಇವರು ಏನು ದೊಡ್ಡ ಮಟ್ಟದ ಸಮಾಜ ಸೇವೆ ಮಾಡಿದ್ದಾರೆ, ರಾಜ್ಯದ ಅಭಿವೃದ್ಧಿಗೆ ಪೂರ್ವಕವಾಗಿ ಉತ್ತಮ ಅಂತ ಕೆಲಸ ನಿರ್ವಹಣೆ ಮಾಡಿದ್ದಾರೆ ಅಂತೇಳಿ ತೆಲಂಗಾಣದಲ್ಲಿ ಕಾಂಗ್ರೆಸ್ಗೆ ಮತ ಕೊಟ್ಟಿರೋದಲ್ಲ. ಅದಕ್ಕೆ ಹೇಳಿದ್ದು ನಾನು ಸೂಕ್ಷ್ಮವಾಗಿ ತೆಲಂಗಾಣದಲ್ಲಿ ಕಾಂಗ್ರೆಸ್ ಗೆಲ್ಲಲಿಕ್ಕೆ ನಾನಾ ರೀತಿಯ ತೀರ್ಮಾನಗಳಿದ್ದಾವೆ. ಕಾಂಗ್ರೆಸ್ ಅವರು ಸ್ವಂತ ಶಕ್ತಿ ಮೇಲೆ ಬಂದಿಲ್ಲ. ಪಾರ್ಲಿಮೆಂಟ್ ಚುನಾವಣೆ ನಂತರ ಮತ್ತೆ ಅಲ್ಲೇನೇನಾಗುತ್ತೋ ನೋಡ್ಬೇಕಲ್ಲ, ಮುಂದೆ ಏನಾಗುತ್ತೆ ಅಲ್ಲಿ ಬಿ ಆರ್ ಎಸ್ ಬರುತ್ತೋ ಮತ್ತೆ ಪಾರ್ಲಿಮೆಂಟಲ್ಲಿ, ಇಲ್ಲ ಕಾಂಗ್ರೆಸ್ಸೇ ಮುಂದುವರಿತಾರೋ, ಇಲ್ಲ ಕಾಂಗ್ರೆಸ್ಸಿನ ಸರ್ಕಾರ ರಚನೆ ಮಾಡುತ್ತೋ ಇಲ್ಲವೋ, ಇಲ್ಲ ನೋಡೋಣ ಮುಂದೆ ಮಧ್ಯಾಹ್ನದ ಮೇಲೆ ಏನೇನು ನಿಖರವಾದ ಸ್ಪಷ್ಟ ಫಲಿತಾಂಶ ಹೊರಬೀಳುತ್ತೆ, ನಂತರ ಚರ್ಚೆ ಮಾಡೋಣ.